ನಮಸ್ಕಾರ ಪೊಳಲಿಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಓಣಂ ಅಡುಗೆಗಳಲ್ಲಿ ತೈರು ಅತೀ ಸುಲಭದಲ್ಲಿ ಮಾಡಬಹುದಾದ ರೆಸಿಪಿ ಅಷ್ಟೇ ಪ್ರಧಾನವಾಗಿರುವಂತಹ ರೆಸಿಪಿ ಕೂಡ ಹೌದು ಯಾಕಂದರೆ ನಾವು ಸೇವಿಸಿರುವಂತಹ ಆಹಾರವನ್ನು ಸುಲಭದಲ್ಲಿ ಜೀರ್ಣ ಮಾಡುವ ಶಕ್ತಿ ಈ ತೈರು ಅಂದರೆ ಶುಂಠಿ ಮೊಸರು ಬಜ್ಜಿಗೆ ಇದೆ ಅಂತ ಹೇಳ್ತಾರೆ ಬನ್ನಿ ರೆಸಿಪಿ ನೋಡೋಣ ಹೆಸರೇ ಹೇಳುವಂತೆ ತೈರು ಅಂದರೆ ಶುಂಠಿ ಮತ್ತು ಮೊಸರು ಈ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ಸ್ ಒಂದು ಚಿಕ್ಕ ತುಂಡು ಶುಂಠಿಯನ್ನು ಸಿಪ್ಪೆ ಪೂರ್ತಿಯಾಗಿ ತೆಗಿಬೇಕು ಆದಷ್ಟು ಎಳೆಯದಾಗಿರುವಂತಹ ಶುಂಠಿಯಿಂದ ಈ ರೆಸಿಪಿಯನ್ನು ಮಾಡಿದರೆ ಒಳ್ಳೆಯದು ಸಿಪ್ಪೆ ತೆಗೆದಿರುವ ಶುಂಠಿಯನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಶುಂಠಿ ಕಟ್ ಮಾಡ್ಕೊಂಡಾದ್ಮೇಲೆ ಏಳರಿಂದ ಎಂಟು ಕರಿಬೇವನ್ನು ಕೈಯಿಂದಲೇ ತುಂಡು ಮಾಡಿ ಕೊನೆಯಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಬೇಕು ನಾನಿಲ್ಲಿ ಒಂದು ಹಸಿಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಾಯಿತು ಇವೆಲ್ಲವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕೈಯಿಂದ ಅಥವಾ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿರುವ ಮಿಶ್ರಣವನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹತ್ತು ನಿಮಿಷದ ನಂತರ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಅಂದಾಜು ಕಾಲು ಕಪ್ ಸಿಹಿಯಾಗಿರುವಂತಹ ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಗ್ಗರಣೆಗೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಕಾಲು ಚಮಚ ಸಾಸಿವೆ ಒಂದು ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಸಿಡಿದ ನಂತರ ಕೊನೆಯಲ್ಲಿ ಸ್ವಲ್ಪ ಕರಿಬೇವು ಸೇರಿಸಿದರೆ ಆರೋಗ್ಯಕರ ಹಾಗೂ ಸ್ವಾದಿಷ್ಟವಾಗಿರುವಂತಹ ಇಂಜಿ ತೈರು ಸವಿಯೋದಕ್ಕೆ ರೆಡಿ ರೆಸಿಪಿ ಇಷ್ಟ ಆದರೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಫೀಡ್ಬ್ಯಾಕನ್ನು ಕಾಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇನ್ನಷ್ಟು ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು